ಯಜಮಾನ್ರೆ ನಿಮ್ಮ ಹೆಸರು? ಮಾಪೇಗೌಡ ಅಂತ. ಹಾಂ, ನಿಮ್ಮ ಊರು ಯಾವುದು ಇದು? ಹೆಚ್ಎನ್ ಕಾವಲು. ಹಾಂ, ಅಂದಾಜಿ ಏನದ ಅಂತ ಏನ ಹೆಸರು ಅದು? ಮಾಪೇಗೌಡ. ಮಾಪೇಗೌಡ ಅಂದಾಜಿ ಬೇರೆ ಕರಿಯೋದು ಅಂದಾಜಿ ಅವರ ಅಂತ. ಅಂತ ಹೆಸರು? ಹಾಂ, ಊರು ಹೆಚ್ಎನ್ ಕಾವಲು. ಹೆಚ್ಎನ್ ಕಾವಲು. ಈಗ ಈ ಟೊಮೆಟೋಗೆ ಏನು ಉಪಯೋಗಿಸಿದಿರಾ? ಕಿಸಾನ್ ಕಿಸಾನ್. ಓಕೆ, ಅದರ ಬಗ್ಗೆ ನಿಮ್ದು ಅಭಿಪ್ರಾಯ ಏನಿದೆ ಸ್ವಲ್ಪ ಹೇಳಿ. ಏನಿಲ್ಲ ಸರ್, ನಾವು ಇದು ಇಷ್ಟು ಗಿಡ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿ. ಇಷ್ಟು ಗಿಡ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಈ ಲೆವೆಲ್ಗೆ ಅಂತ ಬಿಡು ತಂತಿದಾರೆ ಅಲ್ಲ ಅಂತು. ಆಮೇಲೆ ಇದನ್ನ ವಾರಕ್ಕೊಮ್ಮೆ 15ಕ್ಕೊಮ್ಮೆ 55 ಎಂಎಲ್ ಹಾಕೊಂಡು ಸಿಂಪಡಿಸಿದೀವಿ. ಸಿಂಪಡಿಸಿದ್ರೆ ಇದು ಗಿಡ ತಂತಿಗೆ ಜಾಸ್ತಿ ಲೆವೆಲ್ ಬೆಳೆದಿದೆ. ಅಂದ್ರೆ ನಿಮಗೆ ಎಕ್ಸ್‌ಪೆಕ್ಟೇಷನ್ ಇರಲಿಲ್ಲ ಇಷ್ಟು ಉದ್ದ ಬೆಳಿತೈತೆ ಗಿಡ ಅಂತ? ಇಷ್ಟು ಉದ್ದ ಬೆಳೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಈ ತರ ರೀತಿ ಈ ತರ ಸಂತಿನಿ ಹೇಳಿದ್ರು. ಹ್ಮ್, ಸಂತಿ ಮ್ಯಾಲ ಬಂದಿದೆ. ಹ್ಮ್, ನೋಡ್ರೆ ನೀ ಮುಂಚೆದ ಟೊಮೆಟೊ ಬೆಳೆದ್ರಲ್ಲ, ಒಂದ್ ಸರಿ ಎಲ್ಲ ಮಾಂತ ಬಂದ್ರಲ್ಲ, ಹಾಗೆ ಎಷ್ಟು ಉದ್ದ ಬಂದಿತ್ತು? ಇಷ್ಟು ಅಷ್ಟೇ ರಿಸಲ್ಟ್ ಬಂದಿತ್ತಲ್ಲ. ಎಲ್ಲಿವೆ ಮ್ಯಾಲ ಬಂದೈತೆ? ಇದೇ ಡಿಫರೆಂಟ್ ಆಗಿ ಬಂದೈತೆ. ಇಷ್ಟು ಡಿಫರೆಂಟ್ ನಾವು ಆ ಲೆವೆಲ್ ಗೆ ಅಂತ ಹೇಳಿದ್ರು. ಆ ಲೆವೆಲ್ ಬರುತ್ತೆ ಅಂದ್ಬಿಟ್ಟು ತಂತಿ ಹೇಳಿದ್ದು. ಈಗ ಇದನ್ನ ಕಿಸಾನ್ ಗ್ರೂಪ್ ಹೊಡೆದ್ಮೇಲೆ ಈ ತರ ಸ್ವಲ್ಪ ಸ್ವಲ್ಪ ಗಿಡ ಅಷ್ಟದಾಗಿ ಬಂದೈತೆ, ಚೆನ್ನಾಗಿ ಬಂದೈತೆ, ಪರವಾಗಿಲ್ಲ ಬಿಡ್ರಿ. ಬರೀ ಈಗ ಗ್ರೀನ್ ಮಾತ್ರ ಹೊಡೆದಿದ್ದೀರಾ? ಎಷ್ಟು ಸರಿ ಹೊಡೆದಿದ್ದೀರಾ? ರೆಡ್ ಯಾವಾಗ ತೊಳಿಬೇಕು ಈಗ ಲೆಕ್ಕದಲ್ಲಿ? ಹದಿನೈದು ಹದಿನೈದು ಬಿಟ್ಟು ರೆಡ್ ಹೊಡೀರಿ. ಈಗ ಏನಾಯ್ತು ಅಂತಂದ್ರೆ ಅಲ್ಲಿ ನಾವು ಚೌಡ್ನಲ್ಲಿ ಹೋಗಿದ್ದು, ಅಲ್ಲಿ ಇಷ್ಟುದ ಬಂದೈತೆ, ಕಾಯಿ ಕಟ್ಕೊಂಡು ಗಿಡ ಒಂದ್ಸರಿ ಇದಾಗೈತೆ. ನಿಮ್ದು ಅದಕ್ಕಿಂತ ಜೋರ ಆಯ್ತದೆ, ಯಾಕಂದ್ರೆ ಚೆನ್ನಾಗಿ ಇದು ಇದಾಗೈತೆ. ಬರೋಲ್ಲ, ದೇವ್ರು ಒಳ್ಳೇದಾಗ್ಲಿ. ಈಗ ಕರೆಕ್ಟಾಗಿ 2 ದಿವಸ ಹೊಡೆದ್ಬಿಟ್ಟು ಈ ಚಿಕ್ಕ ಸಣ್ಣ ಆ ಕಡೆ ಕಡೆ ಹೋಗ್ತೀವಲ್ಲ ಅವೆಲ್ಲ ಹಗ್ಗ ಕಟ್ರಿ. ಹೆಚ್ಚು ಕಮ್ಮಿ ಇಲ್ಲಿ ಗಂಟೆ ಬರ್ತದೆ ನೋಡ್ರಿ, ಇಲ್ಲಿ ಗಂಟೆ ಬರ್ತದೆ. ಬೇಕಾದ್ರೆ ಮೇಲಿಂದ ಇನ್ನೊಂದು ಕಟ್ಬಿಡ್ರಿ. ಇದೆಲ್ಲ ಇನ್ನು ಬಿಡುತ್ತೆ ಏನಾಯ್ತು ಗೊತ್ತಾ? ಕೆಳಗಿದ್ದು ಕಾಯಿ ಬರ್ತಾವಲ್ಲ, ಮ್ಯಾಲ್ ಬರೋದು ಅದು ಬಿಡ್ತದೆ. ಈ ರೆಡ್ ಹೊಡಿವಾಗ ರೆಡ್ ಹೊಡಿವಾಗ ಕೆಳಗಿದ್ದು ಕಾಯಿ ಬರ್ತಲೇ ಇರ್ತವೆ, ಮ್ಯಾಕ್ ಬರೋ ಬರೋ ಅವು ಹೂ ಬಿಟ್ಟು ಅವು ಕಾಯಿ ಆಯ್ತವೆ. ಹಂಗಾಗಿ ಇದು ಹಂಗಾಯ್ತದೆ. ದೇವ್ರು ನೀವು ಒಳ್ಳೇದು ಮಾಡ್ತಾನೆ. ಹೋದ್ ಸರಿ ಟೊಮೆಟೊ ಇದಕ್ಕಿಂತ ಅರ್ಧ ಇಷ್ಟೇನಾ ಬಂದಿದ್ದು ಗಿಡ? ಅಷ್ಟೇ ಈ ಸರಿ ಅರ್ಧ ಬಂದಿತ್ತು. ಅದಕ್ಕೆ ಆ ಲೆವೆಲ್ ಗೆ ಅಂದ್ಬಿಟ್ಟು ಇದನ್ನ ಕಟ್ಟಿದ್ವಿ. ಅದನ್ನ ನೋಡಿದ್ರೆ ತಂತಿಗೆ ದಾರದ ಲೆವೆಲ್ ಗೆ ಬಂದ್ಬಿಟ್ಟಿದೆ. ಸೋ ಉದ್ದ ಬಂದ್ಬಿಟ್ಟಿದೆ. ಈಗಲೇ ಉದ್ದ ಒಂದೊಂದ್ ಗಿಡ ಎಷ್ಟೆಷ್ಟು ಕೌಲ್ ಹೊಡೆದಿದೆ? ಒಂದೊಂದು ಗಿಡ 20-20 ಕೌಲ್ ಹೊಡೆದಿದೆ ಸರ್. ಎಷ್ಟು ಕಾಯಿ ಬರ್ಬೋದು ಒಂದು ಗಿಡದಲ್ಲಿ? 10 ಕೆಜಿ ಕಾಯಿ ಬರುತ್ತೆ. 10 ಕೆಜಿ ಕಾಯಿ ಬರುತ್ತೆ ನೋಡ್ರಿ. 8-10 ಕೆಜಿ ಕಾಯಿ ಬರುತ್ತೆ. ಈಗ ನೀವು ಹತ್ತಿರಲ್ಲ ಎಲ್ಲ ಫುಲ್ ಎಲ್ಲ ದಪ್ಪ ಅದೆ. 8-10 ಕೆಜಿ ಏಮ್ ಇದೇ ಇದು ಜೌಡ್ನಲ್ಲಿ ಒಬ್ರು ಅಂದ್ರು ಮಂಜುನಾಥ್ ಅಂತ, ಅವ್ರು ಎಲ್ಲಾರು 8-10 ಕೆಜಿ ಬಂತಂತ. ಈಗ ಏರ್ಸ್ಕೊಂಡ್ರೆ ಇವತ್ತು 12-14 ಕೆಜಿ ಬಂದ್ ಬಂತು. ಏನ್ ನಿಮ್ಗೆ ಅದು ನೀವು ಹತ್ತಿರಲ್ಲ ಇದು 14-15 ಬರ್ತದ್ರೆ ಕೇಳ ತಿರ್ಗಿ ಅವತ್ತ ನೋಡೋಣ. ನಿಮ್ಗೆ ಯಾರು ಇದ್ರ ಬಗ್ಗೆ ಹೇಳಿದ್ದು? ಜೈರಾಮ್ ಅಂತ. ಹಾಗಾದ್ರೆ ನೀವು ಬೇರೆಯವ್ರಿಗೆ ಹೇಳ್ತೀರಾ? ಖಂಡಿತ. ಈಗ ನೆಕ್ಸ್ಟ್ ನೀವು ಬೆಳಿಬೇಕಾದ್ರೆ ಇದನ್ನು ಅಲ್ಲ, ನೀವು ನೆಕ್ಸ್ಟ್ ಬೇರೆ ಬೆಳೆ ಬೆಳಿಬೇಕಾದ್ರೆ ಇದನ್ನು ಉಪಯೋಗಿಸ್ತೀರಾ? ನೆಕ್ಸ್ಟ್ ಗ್ರೀನ್ ಹೊಡಿರಿ, ಇನ್ನ ಚೆನ್ನಾಗಿ ಗಿಡ ಬರುತ್ತೆ.